ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಕನ್ನಡದ ಬಗ್ಗೆ ವಿಶೇಷ ಅಭಿಮಾನ ಹೊಂದಿರುವ ಸರಳ ಸಜ್ಜನಿಕೆಯ ವ್ಯಕ್ತಿ ಮುರಳಿ ಕೃಷ್ಣಪ್ಪನವರನ್ನು ತುಮಕೂರು ನಗರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಮಧುಗಿರಿ ತಾಲೂಕು ಸಿದ್ದಾಪುರದ ತಾವರೆಕೆರೆ ತಿಮ್ಮಯ್ಯ ಮತ್ತು ಗಂಗಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದ ಮುರಳಿ ಕೃಷ್ಣಪ್ಪನವರು ಸಹಕಾರ ಇಲಾಖೆಯಲ್ಲಿ ಸಹಾಯಕ ನಿಬಂಧಕರಾಗಿ 35 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ 2007 ರಲ್ಲಿ ನಿವೃತ್ತಿ ಹೊಂದಿದ್ದರು. ನಿವೃತ್ತಿ ನಂತರ ಕನ್ನಡ ಸಾಹಿತ್ಯ ಸಂಸ್ಕೃತಿಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿ ಹರಿಶ್ಚಂದ್ರ ಕಾವ್ಯ, ಜೈಮಿನಿ ಭಾರತ, ಮಹಾಭಾರತ, ರನ್ನನ ಗದಾಯುದ್ಧ, ಪಂಪ ಭಾರತ ಮುಂತಾದ ಕಾವ್ಯಗಳ ವಾಚನ ಪ್ರವಚನಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಳೆಗನ್ನಡ, ನಡುಗನ್ನಡ ಹಾಗೂ ಪ್ರಾಚೀನ ಸಾಹಿತ್ಯ ಗ್ರಂಥಗಳಲ್ಲಿ ಇವರು ಪಡೆದಿರುವ ಪರಿಣಿತ ಅನನ್ಯವಾಗಿದೆ. ತುಮಕೂರಿನ ಜ್ಞಾನಬುದ್ಧಿ ಕೇಂದ್ರದ ಗೌರವಾಧ್ಯಕ್ಷರಾಗಿ 10 ವರ್ಷಗಳಿಂದ ಸಾಹಿತ್ಯ ಸೇವೆ ಮಾಡುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಳೆಗನ್ನಡದ ಅಸ್ಮಿತೆ ಎಂಬ ಶಿರೋನಾಮೆಯ ಅಸಂಘಟಿತ ಸಾಕ್ಷ್ಯಚಿತ್ರವನ್ನ ಹೊರತರಲಾಗಿದೆ. 20,000 ಪುಸ್ತಕಗಳ ಸಂಗ್ರಹ ಮತ್ತು 6 ಗಂಟೆಗಳ ನಿರಂತರ ಉಪನ್ಯಾಸ ಮಾಡುವ ಸಾಮರ್ಥ್ಯ ಹೊಂದಿದ್ದಾರೆ. ಸಾಹಿತ್ಯ ಅಲ್ಲದಿದ್ದರೂ ಕನ್ನಡದ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ಮುರಳಿ ಕೃಷ್ಣಪ್ಪರವರಿಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರಾಚೀನ ಕಾವ್ಯ ಪ್ರವಚನಕಾರ ಪ್ರಶಸ್ತಿ, ಸಹಕಾರ ಸಂಪನ್ನಗಳ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇದೇ ತಿಂಗಳ 19ರಂದು ತುಮಕೂರಿನ ಕನ್ನಡ ಭವನದಲ್ಲಿ ನಡೆಯುವ ತುಮಕೂರು ನಗರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮುರಳಿ ಕೃಷ್ಣಪ್ಪರವರನ್ನ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ತುಮಕೂರು ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ನಗರ ಘಟಕದ ಎಲ್ಲ ಪದಾಧಿಕಾರಿಗಳು ಅವಿರೋಧವಾಗಿ ಯಾವುದೇ ಒಂದು ಆಕ್ಷೇಪಣೆ ಇಲ್ಲದ ರೀತಿಯಲ್ಲಿ ನನ್ನನ್ನು ನಗರ ಘಟಕ ನಗರ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರಥಮ ಬಾರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತ ಸುದ್ದಿ ಕೇಳಿದ ತಕ್ಷಣ ನನ್ನ ಮೈ ನಿಜವಾಗೂ ರೋಮಾಂಚನ ಆಯಿತು. ಏಕೆಂದರೆ ನಾನು ಸಾಹಿತಿ ಅಲ್ಲ, ನಾನು ಕವಿಯಲ್ಲ, ನಾನು ವಿಮರ್ಶಕನಲ್ಲ, ಲೇಖಕನಲ್ಲ, ಆದರೂ ಕೂಡ ನನ್ನನ್ನು ಈ ಒಂದು ಅಮೂಲ್ಯವಾದಂಥ ಬೆಲೆ ಕಟ್ಟಲಾಗದಂಥ ಒಂದು ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ್ದಾರಲ್ಲ ಅನ್ನೋದರಲ್ಲಿ ನನಗೆ ಒಂದು ರೀತಿ ಭಾವಾವೇಶಕ್ಕೆ ಒಳಗಾದೆ. ಆದರೂ ಅವ್ರಿಗೆ ಕೇಳಿದ್ರು ನಿಮ್ಮಲ್ಲಿರ್ತಕ್ಕಂಥ ಅಪಾರವಾದಂಥ ಕನ್ನಡದ ಪ್ರೀತಿ ಇದೆಯಲ್ಲ, ನಿಜವಾಗೂ ಕನ್ನಡದ ಬಗ್ಗೆ, ಕನ್ನಡ ಪುಸ್ತಕಗಳನ್ನು ಓದೋದ್ರ ಬಗ್ಗೆ, ಕನ್ನಡದಲ್ಲಿ ಉಪನ್ಯಾಸ ಮಾಡೋದ್ರ ಬಗ್ಗೆ ನನಗೆ ಅತೀವವಾದಂಥ ಸಂತೋಷ ಇದೆ, ಅದಮ್ಯವಾದಂಥ ಕನ್ನಡದ ಬಗ್ಗೆ ಪ್ರೀತಿ ಇದೆ. ಆ ಕನ್ನಡದ ಪುಸ್ತಕಗಳನ್ನು ನಾನು ಕೊಂಡ್ಕೊಳ್ತೀನಿ, ಕೊಂಡ್ಕೊಂಡು ಅವನ್ನು ಓದ್ತೀನಿ ಪೂರ್ತ, ಓದಿದ್ದನ್ನು ಮನನ ಮಾಡ್ಕೊಳ್ತೀನಿ. ಅದೆಷ್ಟೋ ಕವನಗಳು ನನಗೆ ಕಂಠಪಾಠ ಆಗಿರೋದು ನಿಜವಾಗೂ ಕೂಡ ನನಗೆ ತೃಪ್ತಿ ಕೊಟ್ಟಿದೆ, ನನಗೆ ಆನಂದ ಕೊಟ್ಟಿದೆ ಕನ್ನಡದ ಬಗ್ಗೆ. ಅದು ನಾನು ಕನ್ನಡ ಓದೋನಲ್ಲ, ಕನ್ನಡದಲ್ಲಿ ಎಮ್ ಎ ಆಗಲಿ ಬಿ ಎ ಆಗಲಿ ಯಾವುದು ಕೂಡ ಮಾಡಬಹುದಲ್ಲ, ಆದರೆ ಕನ್ನಡದಲ್ಲಿರ್ತಕ್ಕಂಥ ಅತಿಯಾದಂಥ ಪ್ರೀತಿ, ಅದಮ್ಯವಾದಂಥ ಪ್ರೀತಿ. ನಮ್ಮ ಮನೆಯಲ್ಲಿ ಹೆಚ್ಚು ಕಮ್ಮಿ ಒಂದು 15-20 ಸಾವಿರ ಪುಸ್ತಕದವರೆಗೂ ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಕನ್ನಡದ ಬಗ್ಗೆ ಅಪಾರವಾದಂಥ ಗೌರವ, ಅಪಾರವಾದಂಥ ಪ್ರೀತಿ, ವಿಶ್ವಾಸ, ಕಾಳಜಿ, ಬಳಕಳಿ, ಅದನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಂಗ್ಲ ಭಾಷೆ ಪತ್ರಿಕೆಯನ್ನಾಗಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ಮುದ್ರಿತವಾಗಿರ್ತಕ್ಕಂಥ ಯಾವುದೇ ಒಂದು ಪುಸ್ತಕ ಆಗಲಿ ಒಂದು ಪುಸ್ತಕವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕನ್ನಡದ ಬಗ್ಗೆ ನನಗೆ ಪ್ರೀತಿ. ಕನ್ನಡದ ಬಗ್ಗೆ ಈಗಾಗಲೇ 1,000+ ಉಪನ್ಯಾಸಗಳನ್ನು ತಾಲೂಕು ಕನ್ನಡ ಸಾಹಿತ್ಯ ಮತ್ತು ಕಸಬಾ ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಇಂತಹ ಪ್ರಬುದ್ಧ ವ್ಯಕ್ತಿತ್ವದ ಮುರಳಿ ಕೃಷ್ಣಪ್ಪನವರನ್ನ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಮಾಡಿದ್ದು ತಮಗೆ ಅಪಾರವಾದ ಸಂತಸವಾಗಿದೆ ಎಂದು ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಹಾಗೂ ಸಾಹಿತಿ ಕೂಡ್ಲಿ ಗಂಗಾಧರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ, ಇಂದು ತುಮಕೂರು ನಗರದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಥಮ ನಗರ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಆ ಸಮಾರಂಭಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಬಹಳ ಮುಖ್ಯವಾಗ್ತದೆ. ಯಾಕೆಂದರೆ ಮುರಳಿ ಕೃಷ್ಣಪ್ಪನವ್ರನ್ನ ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮುರಳಿ ಕೃಷ್ಣಪ್ಪನವರು ಅಂದರೆ ಇತ್ತೀಚಿನ ನಮ್ಮ ಎಲ್ಲ ಹಸುವಿಗೆ ಬೇಕಾಗಿದ್ದು ಜ್ಞಾನಬುದ್ಧಿ ಸತ್ಸಂಗದ ಮುರಳಿ ಕೃಷ್ಣಪ್ಪನವರೇ ಎಂದು ಪರಿಚಿತರಾಗಿದ್ದಾರೆ. ಮೂಲತಃ ವೃತ್ತಿಯಲ್ಲಿ ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಸರ್ಕಾರ ಮಂಜೂರು ಮಾಡಿರುವ ಜಮೀನು ದುರಸ್ತಿ ಮಾಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಗುಳೂರು ಹೋಬಳಿಯ ಕೌತಮಾರನಹಳ್ಳಿ ಗ್ರಾಮದ ನಿವಾಸಿ ಯಲ್ಲಪ್ಪ ಆರೋಪಿಸಿದ್ದಾರೆ. ತುಮಕೂರು ತಾಲೂಕಿನ ಗುಳೂರು ಹೋಬಳಿಯ ಕೌತಮಾರನಹಳ್ಳಿ ಗ್ರಾಮದ ನಿವಾಸಿ ಯಲ್ಲಪ್ಪ ಅವರ ಹೆಸರಿಗೆ 1988 ಸಾಲಿನಲ್ಲಿ 1.16 ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು. ಆ ಜಮೀನನ್ನು ತಮ್ಮ ಹೆಸರಿಗೆ ದುರಸ್ತಿ ಮಾಡಿಸಿಕೊಡಬೇಕೆಂದು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಸ್ಪಂದಿಸುತ್ತಿಲ್ಲ. ಇದೇ ಸರ್ವೆ ನಂಬರ್ನಲ್ಲಿ ಇತರರ ಹಿಡುವಳಿದಾರರ ಹೆಸರು ಜಂಟಿ ಪಹಣಿಯಲ್ಲಿ ನಮೂದಾಗಿದ್ದು ಇದುವರೆಗೂ ನನ್ನ ಹೆಸರಿಗೆ ಪಂಚಾಯಿತಿ ಅಧಿಕಾರಿಗಳು ಜಮೀನನ್ನು ದುರಸ್ತಿ ಮಾಡಿಸಿಕೊಟ್ಟಿಲ್ಲ. ವ್ಯವಸ್ಥಾಯವನ್ನೇ ಅವಲಂಬಿಸಿರುವ ನನಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಜಮೀನಿನ ಮೇಲೆ ಬ್ಯಾಂಕ್ನಲ್ಲಿ ಲೋನ್ ಪಡೆಯಲು ಸಾಧ್ಯವಾಗದೆ ಪರದಾಡುವಂತಾಗಿದೆ. ಈ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ನನ್ನ ಹೆಸರಿಗೆ ಜಮೀನನ್ನು ದುರಸ್ತಿ ಮಾಡಿಸಿಕೊಡಬೇಕೆಂದು ರೈತ ಅಂಗಲಾಚುತ್ತಿದ್ದಾರೆ. ಸರ್ಕಾರ ಕೊಟ್ಟಮೇಲೆ ಸಪ್ರೇಟ್ ನನಗೆ ಪಾಣಿ ಬರ್ತಾ ಇತ್ತು. ಆದರೆ ಈಗ ಒಟ್ಟು ಕೂಡಿಸಿದ್ರು. ಒಟ್ಟು ಕೂಡಿಸಿದ್ಮೇಲೆ ನಾನು ಸರ್ವೆ ಆಫೀಸ್ಗೆ ಅರ್ಜಿಯನ್ನು ಕೊಟ್ಟಿದ್ದೀನಿ. ಇದನ್ನು ಹಿಂದೆ ಹೆಂಗೆ ಬರ್ತಿತ್ತು ನಮಗೆ ಆ ಥರ ಮಾಡಿಕೊಡಿ ಅಂತೇಳಿ ಅರ್ಜಿ ಕೊಟ್ಟೆ. ದುರಸ್ತು ಮಾಡಿಕೊಡಿ ಅಂತೇಳಿ ಅರ್ಜಿ ಕೊಟ್ಟೆ. ಅರ್ಜಿ ಕೊಟ್ಟಾಗ ಅವರು ತಹಸೀಲ್ದಾರು ಸಿದ್ದೇಶು ಮತ್ತು ರಮೇಶ್ ಕುಮಾರು ಮತ್ತು ಭವ್ಯ ಇವತ್ತು ಬಾ ನಾಳೆಗೆ ಬಾ ನಾಡ್ದು ಬಾ ಅಂತ ಹೇಳಿ ನಮ್ಮನ್ನು ತಿರುಗಿಸಿ ಒಂದು ವರ್ಷ ಆಯಿತು ಸಮಯ, ಹೆಚ್ಚು ಕಮ್ಮಿ ಒಂದು ವರ್ಷ ಆಗಿದೆ. ನಾವು ಕೂಲಿ ಮಾಡ್ಕೊಂಡು ತಿನ್ನಬೇಕು. ಆದರೆ ಅವ್ರು ನನಗೆ ನ್ಯಾಯ ಕೊಡಿ ಅಂತೇಳಿ ದೊರಕಿಸ್ಕೊಳ್ಳಿ ಅಂತೇಳಿ ನಾನು ನ್ಯಾಯ ಕೇಳ್ತಾ ಇದ್ದೇನೆ. ಈಗ ಡಿ ಎಸ್ ಪಿಗೆ ಅರ್ಜಿ ಕೊಟ್ಟಿದ್ದೀವಿ, ಅವ್ರ ಮೇಲೆ ಎಫ್ ಐ ಆರ್ ಮಾಡಲೇಬೇಕು. ಆಮೇಲೆ ಹಿಂಗೆ ಒಂದು ವರ್ಷದಿಂದ ತಿರುಗಿಸಿ ನಮ್ಮ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ನಾವು ಅರ್ಜಿ ಕೊಟ್ಟು ಸಾಯಂಕಾಲದವರೆಗೂ ಟೈಮ್ ತಗೊಂಡಿದ್ದಾರೆ ಡಿ ಎಸ್ ಪಿ. ಆಮೇಲೆ ತಹಸೀಲ್ ಮೇಲೆ ಎಫ್ ಐ ಆರ್ ಮಾಡಲೇಬೇಕು ಅಂತ ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ನ್ಯಾಯ ಕೇಳಿ. ತುಮಕೂರು ನಗರ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳ 19ರಂದು ಕನ್ನಡ ಭವನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಎಸ್ ಸಿದ್ದಲಿಂಗಪ್ಪ ತಿಳಿಸಿದರು. ಸಮ್ಮೇಳನ ಅಧ್ಯಕ್ಷರಾಗಿರುವ ಮುರಳಿ ಕೃಷ್ಣಪ್ಪನವರನ್ನ ಅಂದು ಬೆಳಗ್ಗೆ ವಿವಿಧ ಜಾನಪದ ಕಲಾ ತಂಡಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಿಂದ ಮೆರವಣಿಗೆಯಲ್ಲಿ ಕರೆದುಕೊಂಡು ಬರಲಾಗುವುದು. ಆನಂತರ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವಿದ್ದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸುವರು. ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಸಾಹಿತಿಗಳು ಗಣ್ಯರು ಪಾಲ್ಗೊಳ್ಳುವರೆಂದು ಸಿದ್ದಲಿಂಗಪ್ಪರವರು ತಿಳಿಸಿದರು. ಕವಿಗೋಷ್ಠಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸಂಜೆಯವರೆಗೆ ನಡೆಯಲಿದೆ ಎಂದರು. 19/11/2023 ಭಾನುವಾರದಂದು ತುಮಕೂರು ಕನ್ನಡ ಭವನದಲ್ಲಿ ತುಮಕೂರು ನಗರದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಸಂಘಟನೆ ಮಾಡಿದ್ದೀವಿ. ವಿಶೇಷವಾಗಿ ನಗರ ಸಮ್ಮೇಳನ ಮಾಡತಕ್ಕಂಥದ್ದು ಒಂದು ವಿಶೇಷ ವರ್ಷ. ಹುಬ್ಬಳ್ಳಿ ಸಮ್ಮೇಳನಗಳಿತ್ತು, ತಾಲೂಕು ಸಮ್ಮೇಳನಗಳಿತ್ತು, ಹಾಗೂ ಜಿಲ್ಲಾ ಸಮ್ಮೇಳನ ಇತ್ತು, ಅಖಿಲ ಭಾರತ ಸಮ್ಮೇಳನ ಇತ್ತು. ಈ ವರ್ಷ ನಾವು ತುಮಕೂರು ನಗರದಲ್ಲಿ ನಗರ ಸಮ್ಮೇಳನ ಮಾಡಬೇಕು ಅಂತಕ್ಕಂಥ ಆಶಯವನ್ನು ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ವ್ಯಕ್ತಪಡಿಸಿ ಅದರಂತೆ ಕಸಬ ಹುಬ್ಬಳ್ಳಿ ಘಟಕದ ವತಿಯಿಂದ ತುಮಕೂರು ನಗರದ ಸಮ್ಮೇಳನ ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಸಮ್ಮೇಳನಕ್ಕೆ ಸಹಕಾರಿ ಧುರೀಣರಾಗಿರ್ತಕ್ಕಂಥ ಮತ್ತು ಕನ್ನಡ ಕನ್ನಡಿಗ ಕರ್ನಾಟಕದಲ್ಲಿ ಬದ್ಧತೆ ಹೊಂದಿರತಕ್ಕಂಥ ಕನ್ನಡದ ವಿಶೇಷವಾಗಿ ಪ್ರಾಚೀನ ಗ್ರಂಥಗಳ ಬಗ್ಗೆ ಅಧ್ಯಯನ ಅವಲೋಕನ ಮಾಡಿರ್ತಕ್ಕಂಥ ಟಿ ಮುರಳಿ ಕೃಷ್ಣಪ್ಪ ಅವರನ್ನು ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ. ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭ 19 ಬೆಳಿಗ್ಗೆ 7 ಧ್ವಜಾರೋಹಣದ ಮುಖಾಂತರ ಪ್ರಾರಂಭ ಆಗುತ್ತೆ. 8 ಒಂದು ಮೆರವಣಿಗೆ ಕೂಡ ಇಟ್ಕೊಂಡಿದ್ವಿ. ಗಾಜಿನ ಮನೆಯಿಂದ ಹೊರಟಂಥ ಮೆರವಣಿಗೆ ಹೊರಪೇಟೆ ಮಾರ್ಗವಾಗಿ ಕನ್ನಡ ಭವನ ತಲುಪುತ್ತೆ. ಜಾನಪದ ನೃತ್ಯ ರೂಪಕಗಳ ಮುಖಾಂತರ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಮ್ಮೇಳನದ ಅಧ್ಯಕ್ಷರನ್ನ ಗೌರವದಿಂದ ಮೆರವಣಿಗೆಯಲ್ಲಿ ಕರೆತರ್ತೇವೆ. ಮತ್ತು ಕನ್ನಡ ಭವನದ ಮುಂದೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸಮ್ಮೇಳನದ ಅಧ್ಯಕ್ಷರನ್ನ ವೇದಿಕೆಗೆ ಆಹ್ವಾನ ಮಾಡ್ತೇವೆ. ವೇದಿಕೆಗೆ ಆಹ್ವಾನ ಮಾಡಿದ ಮೇಲೆ ಬೆಳಿಗ್ಗೆ 10 ಸಮ್ಮೇಳನ ವಿದ್ಯುಕ್ತ ಉದ್ಘಾಟನೆ ಆಗುತ್ತೆ. ಸಮ್ಮೇಳನದ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಸಾಮಾನ್ಯ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರನ್ನು ಆಹ್ವಾನ ಮಾಡಿದ್ದೇವೆ. ಅವರು ಬರೋ ನಿರೀಕ್ಷೆ ಇದೆ. ಮತ್ತು ಪ್ರಧಾನ ಭಾಷಣವನ್ನು ಬೆಂಗಳೂರು ಯೂನಿವರ್ಸಿಟಿಯ ಡೀನ್ ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸಿ ನಾಗಭೂಷಣ ಅವರು ಅವರನ್ನು ಆಹ್ವಾನ ಮಾಡಿದೆ. ಅವರು ಕೊಟ್ಟಗೆರೆ ತಾಲೂಕು ನಮ್ಮ ಜಿಲ್ಲೆಯವರೇ, ಸಂಶೋಧಕರು ಮತ್ತು ಲೇಖಕರು. ಅವರು ಉದ್ಘಾಟನೆ ಮಾಡಿಕೊಡ್ತಾರೆ. ಅಧ್ಯಕ್ಷತೆಯನ್ನು ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಬಿ ಜ್ಯೋತಿ ಗಣೇಶ್ರು ವಹಿಸ್ತಾರೆ. ಇತರ ಅತಿಥಿಗಳು ಕೂಡ ಇರ್ತಾರೆ. ಸಮ್ಮೇಳನದ ಅಧ್ಯಕ್ಷರು ಆ ಒಂದು ವೇದಿಕೆಯಲ್ಲಿ ಅಸೆಂಡ್ ಆಗಿರ್ತಾರೆ. ಮಧ್ಯಾಹ್ನ 12:30 ತನಕ ಒಂದು ಸಾಹಿತ್ಯದ ಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಅಂದರೆ ತುಮಕೂರು ನಗರಕ್ಕೆ ಸಂಬಂಧಪಟ್ಟ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಗರಕ್ಕೆ ದೂರವಿರುವ ಹಳ್ಳಿಗಳಲ್ಲಿ ವಾಸವಿರುವ ನಿರುದ್ಯೋಗಿ ಯುವಕರನ್ನು ಗುರುತಿಸಿ ಡಿಜಿಟಲ್ ಸೇವೆಗಳ ಬಗ್ಗೆ ತರಬೇತಿ ಹಾಗೂ ಮಾಹಿತಿ ನೀಡಿ ಉದ್ಯೋಗ ದೊರಕಿಸಿಕೊಡುವುದು ಡಿಜಿಟಲ್ ಯೋಜನೆಯ ಆಶಯವಾಗಿದೆ. ಹಳ್ಳಿ ಹಳ್ಳಿಗೂ ಡಿಜಿಟಲ್ ಯೋಜನೆ ಕಾರ್ಯಕ್ರಮದಿಂದ ಸಾಕಷ್ಟು ಉಪಯೋಗವಿದ್ದು ಯುವಕರಿಗೆ ಆನ್ಲೈನ್ ಸರ್ವಿಸ್ ಬಗ್ಗೆ ತರಬೇತಿ, ಸರ್ಕಾರಿ ಯೋಜನೆಗಳ ಅಪ್ಲಿಕೇಶನ್ ಹಾಕುವುದರ ಬಗ್ಗೆ ತರಬೇತಿ, ಬಿಸಿನೆಸ್ ಮಾಡಲು ಬೇಕಾದ ಉಪಕರಣ ಕೊಡುವುದು ಹೀಗೆ ಇತ್ಯಾದಿ ಸೌಕರ್ಯವನ್ನು ಕಂಪನಿ ಕೊಟ್ಟಿದ್ದು ಈ ಒಂದು ಕಾರ್ಯಕ್ಕೆ ಗ್ರಾಮ ಒನ್ ಮತ್ತು ಸಿಎಸ್ಸಿ ಕಂಪನಿ ಸಪೋರ್ಟ್ ಮಾಡಿದೆ.
ಸದ್ಯ 5-20 ಮಂದಿ ಸ್ವಾವಲಂಬಿಯಾಗಿ ದುಡಿಯುತ್ತಿದ್ದಾರೆ. ಇದರಿಂದ ಹಳ್ಳಿಯವರಿಗೆ ಅದೇ ಹಳ್ಳಿಯಲ್ಲಿ ಸರ್ವಿಸ್ ಸಿಗುವುದರಿಂದ ಡಿಜಿಟಲ್ ವಿಲೇಜ್ ಆಗಲು ಸಹಕಾರಿಯಾಗಿದೆ. ಅಧ್ಯಕ್ಷ ರಘುನಂದನ್ ಮಾತನಾಡಿ, ಇದು ಒಂದು ಹಳೆಯ ಕಾರ್ಯಕ್ರಮ. 2005 ಮನಮೋಹನ್ ಸಿಂಗ್ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಸಿಎಸ್ಸಿ ಸೆಂಟರ್ ಬಗ್ಗೆ ಚರ್ಚೆಯಾಗಿತ್ತು. ಆ ಹೊತ್ತಿಗೂ ಇವತ್ತಿಗೂ ತುಂಬಾ ಬದಲಾವಣೆಯಾಗಿದೆ. ಅವತ್ತು ಇಂಟರ್ನೆಟ್ ಸೌಲಭ್ಯ ಸಿಟಿಗಳಲ್ಲಿ ಮಾತ್ರ ಇತ್ತು. ಇಂದು ಹಳ್ಳಿ ಹಳ್ಳಿಗೂ ಇದೆ. 80% ಜನ ಸ್ಮಾರ್ಟ್ಫೋನ್ ಬಳಕೆ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಮೂಲಭೂತವಾಗಿ ಸಿಎಸ್ಸಿ ಸ್ಥಾಪನೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಬಟ್ ನಮ್ಮ ದೇಶದಲ್ಲಿ 2,37,000 ಗ್ರಾಮ ಪಂಚಾಯತ್ಗಳು ಇದೆಯೋ ಆ ಗ್ರಾಮ ಪಂಚಾಯತ್ಗಳಲ್ಲಿ ಮೂಲಭೂತವಾಗಿ ನೀವು ಸಿಎಸ್ಸಿಗಳನ್ನು ಸ್ಥಾಪನೆ ಮಾಡಿ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಜನರಿಗೆ ಬರುವುದಂತ ಅದರ ಬಗ್ಗೆ ಪ್ರಚಾರವನ್ನು ಆ ಮಟ್ಟದಲ್ಲಿ ನೀವು ಕೊಡಿ. ಮತ್ತು ಹಾಗೆ ಆಗಿನ ಕಾಲದಲ್ಲಿ ಗ್ರಾಮ ಪಂಚಾಯತ್ಗಳಿಗೂ ಕನೆಕ್ಟಿವಿಟಿ ಇರಲಿಲ್ಲ. ಡಿಜಿಟಲ್ ಕನೆಕ್ಟಿವಿಟಿ ಗ್ರಾಮ ಪಂಚಾಯತಿಗೆ ಆದ್ಯತೆ ಮೇಲೆ ನೀವು ಖರ್ಚು ಮಾಡಿ ಆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರನ್ನು ಸರಿಪಡಿಸಬೇಕು ಅಂತ ನಮ್ಮ ಅವತ್ತಿನ ಸಜೆಷನ್. ಆದರೆ ಅವತ್ತಿಗೂ ಇವತ್ತಿಗೂ ನೀವು ಹೋಲಿಸಿದ್ರೆ ಅವತ್ತು ನಮ್ಮ ಮುಂದೆ ಇರೋದು ಎಷ್ಟೋ ಕನ್ಸ್ಟ್ರೈನ್ಸ್. ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ಡಿಜಿಟಲ್ ಕನೆಕ್ಟಿವಿಟಿ ಇರಲಿಲ್ಲ, ಸ್ಮಾರ್ಟ್ಫೋನ್ ಇರಲಿಲ್ಲ, ಅದೆಲ್ಲ ಇವತ್ತು ಅದು ಪ್ರಶ್ನೆ ಅಲ್ಲವೇ ಅಲ್ಲ. ನಮಗೆಲ್ಲ ಬಂದಿದೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಂದಿದೆ. ನಾನು ಮೊನ್ನೆ ನಾನು ಅದಕ್ಕೆ ಮುಂಚೆ ನಾನು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋ ಮುಂಚೆ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಒಳ್ಳೆ ಮಂತ್ರಿಗಳು ಹೋದಾಗ ಗೋರ್ಪಡೆ ಅವರೆಲ್ಲ ಇದ್ರು. ಅಬ್ದುಲ್ ನಜೀರ್ ಸರ್. ಟೈಡ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಕಿರಣ್ ಮಾತನಾಡಿ, ಹಳ್ಳಿಯ 20 ಜನ ಯುವಕರನ್ನ ಗುರುತಿಸಿ ಸರ್ಕಾರದ ಸವಲತ್ತುಗಳಾದ ಉಪಕರಣಗಳನ್ನ ಕೊಟ್ಟು ಉದ್ಯೋಗಸ್ಥರನ್ನಾಗಿ ಮಾಡುವುದು ನಮ್ಮ ಉದ್ದೇಶವಾಗಿದ್ದು 72,000 ಸ್ಕೀಮ್ನಲ್ಲಿ 20,000 ಮನೆಗಳಿಗೆ ಸ್ಕೀಮ್ ಕೊಟ್ಟಿದ್ದು ಈ ಸ್ಕೀಮಲ್ಲಿ ಸದ್ಯದಲ್ಲಿ ಇವರುಗಳು ಅರ್ಹತೆ ಪಡೆಯಲಿದ್ದು ಹಾಗಾಗಿ ನಾವುಗಳು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು. ಇವತ್ತು ನಾವೆಲ್ಲರೂ ಕಮ್ಯುನಿಟಿ ಮೆಂಬರ್ಸ್ ಒಟ್ಟಿಗೆ ಇಲ್ಲಿ ಎಂಟರ್ಪ್ರೆನರ್ಶಿಪ್ ಫೆಲೋಶಿಪ್ ಪ್ರೋಗ್ರಾಮ್ ಗ್ರಾಜುಯೇಷನ್ ಸರ್ವೆನ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಇದರ ಮೇನ್ ಉದ್ದೇಶ ಏನಂದರೆ 2022ರಲ್ಲಿ ಟೈಡ್ ಮತ್ತು ಮೈಕ್ರೋಗ್ರಾಮ್ ಫೌಂಡೇಶನ್ ಒಟ್ಟಿಗೆ ಯೂತ್ನ ಡಿಜಿಪ್ರಿನರ್ ಡಿಜಿಟಲ್ ಆಂಟರ್ಪ್ರಿನರ್ಶಿಪ್ ಮಾಡೋಕ್ಕೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಆ ಪ್ರೋಗ್ರಾಮ್ನ 20 ಜನನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಸರ್ವಿಸಸ್ ಬಗ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಎಕ್ವಿಪ್ಮೆಂಟ್ ಸಪೋರ್ಟ್ ಕೊಟ್ಟು ಅವ್ರ ಮನೆ ಹಳ್ಳಿಗಳಲ್ಲಿ ಕಿಯೋಸ್ಕ್ ಸೆಟಪ್ ಮಾಡಿಸೋದು ಅದು ಸಪೋರ್ಟ್ ಎಲ್ಲ ಕೊಟ್ಬಿಡ್ತೀವಿ. ಈಗ 18 ತಿಂಗಳಲ್ಲಿ ಅವರೆಲ್ಲರೂ 78+ ಸ್ಕೀಮ್ಸ್ನ 20,000 ಮನೆಗಳು ಜಾಸ್ತಿ ಮನೆಗಳಿಗೆ ಈ ಸ್ಕೀಮ್ಸ್ ಕೊಟ್ಟಿದ್ದಾರೆ. ಅವರಿಗೆ 18 ತಿಂಗಳು ಜರ್ನಿ ಆದಮೇಲೆ ಈಗ ಫೆಲೋ ಆಗಿ ಗ್ರ್ಯಾಜುಯೇಟ್ ಆಗ್ತಾಯಿದ್ರು. ಆ ಗ್ರ್ಯಾಜುಯೇಷನ್ ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ಈ ಇವೆಂಟ್ಗಳನ್ನ ಮಾಡ್ತಾಯಿದ್ದೀವಿ. ಈಗ ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಇದಿಷ್ಟೊಂದು ಕೋಹೋರ್ಟು ಮತ್ತು ಇಷ್ಟೊಂದು ಜನನ ಟ್ರೈನ್ ಮಾಡಿಬಿಟ್ಟು ಪೂರ್ತಿ ಕರ್ನಾಟಕದಲ್ಲಿ ಈ ಡಿಜಿಟಲ್ಶಿಪ್ ಫೆಲೋಶಿಪ್ ಪ್ರೋಗ್ರಾಮ್ನ ಹಿಂಗೆ ಮುಂದೆ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಇದ್ರ ಪ್ರಕಾರ ನಾವು ಕಂಪ್ಲೀಟ್ ಕರ್ನಾಟಕ ಸ್ಟೇಟ್ ಕವರ್ ಮಾಡಿಬಿಟ್ಟು ಹಳ್ಳಿಯಲ್ಲಿ ಜನಗಳಿಗೆ ಕಮ್ಯುನಿಟಿ ಡಿಜಿಟಲ್ ಸರ್ವಿಸ್ ಆಕ್ಸೆಸ್ ಹಿಂಗೆ ಕೊಡ್ಬೋದು ಮತ್ತು ಅವ್ರಿಗೆ ಅವೇರ್ನೆಸ್ ಹೆಂಗೆ ಕೊಡ್ಬೋದು ಅಂತ ನಮ್ಗೆ ಪ್ಲಾನ್ ಇದೆ. ಸೊ ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ದೀರಿ? ಸೊ ಯೂತ್ ಹೆಂಗಿರ್ತಾರೆ, ಅವ್ರು ಕೆಲವರು 12th ಪಾಸ್ PUC ಇರ್ತಾರೆ, ಗ್ರಾಜುಯೇಷನ್ ಇರ್ತಾರೆ. ಬಟ್ ಅವ್ರ ಮೇನ್ ಇಂಟೆನ್ಷನ್ ನಮ್ಮ ಕಮ್ಯುನಿಟಿಗೆ ಸರ್ವಿಸ್ ಕೊಡಬೇಕು. ಆ ಇಂಟೆನ್ಷನ್ ಸರಿ ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಪ್ಯೂಟರ್ ಟ್ರೈನಿಂಗು ಮತ್ತು ವೆಬ್ಸೈಟಲ್ಲಿ ಸ್ಕೀಮ್ಸ್ ಆಗೋದು ಅಪ್ಲಿಕೇಶನ್ ಟ್ರೈನಿಂಗ್ ಮಾಡೋದಕ್ಕೆ. ಇನ್ನು ಕಾರ್ಯಕ್ರಮದಲ್ಲಿ ಸಿಎಸ್ಸಿ ಅಧಿಕಾರಿ ಲೋಕೇಶ್, ಸಂಸ್ಥೆಯವರಾದ ಕಲ್ಪನಾ, ದೀಪ್ತಿ, ಗೌತಮ್ ಹಾಗೂ ಇತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಗರಸಭಾ ಸದಸ್ಯರ ಪ್ರಶಿಕ್ಷಣ ವರ್ಗ ಎಂಬ ಕಾರ್ಯಕ್ರಮವನ್ನು ತುಮಕೂರು ನಗರದ ಸ್ನೇಹ ಸಂಗಮ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರಸಭಾ ಸದಸ್ಯರು ಹೇಗೆ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡುವ ಕಾರ್ಯಾಗಾರ ಇದಾಗಿದೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸದ ಜಿಎಸ್ ಬಸವರಾಜು, ಮಾಡುವ ಕೆಲಸಕ್ಕೆ ಪ್ರಚಾರ ಬಹಳ ಮುಖ್ಯ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು. ಇದರ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡಬೇಕಾಗಿದ್ದು ಮುಂಜಾನೆ ವೇಳೆ ಕ್ಷೇತ್ರದಲ್ಲಿ ಓಡಾಡಿ ಜನರ ಸಮಸ್ಯೆಗಳು ಬಗೆಹರಿಸಿ ಸ್ವಚ್ಛತೆಯ ಬಗ್ಗೆ ಮಾಹಿತಿ ನೀಡುವುದು ಅವಶ್ಯಕ. ನರೇಂದ್ರ ಮೋದಿ ಈ ಕಾರ್ಯಕ್ರಮದ ರೂವಾರಿಗಳು, ಹಾಗಾಗಿ ಮೋದಿಯವರ ಕನಸು ನನಸು ಆಗಬೇಕು. ಸ್ಮಾರ್ಟ್ ಸಿಟಿ ವತಿಯಿಂದ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಕೆರೆಗಳ ಅಭಿವೃದ್ಧಿ ಮಾಡಿ ನೀರು ಉಳಿಸಿದರೆ ಸಮಸ್ಯೆ ತಪ್ಪುತ್ತದೆ ಎಂದು ತಿಳಿಸಿದರು. ಆದರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಭಾಳ ಜನ ಪತ್ರಿಕೆಯಲ್ಲಿ ಟೀಕೆ ಮಾಡ್ತಾರೆ ನಮ್ಮ ತುಮಕೂರು ನಗರಸಭೆನ. ಓ, ಇದೊಂದು
ಎಂಥದ್ದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ನಾನು ಕೆಲವು ಜನ ಪಾಪ ಅವರೆಲ್ಲ ಶಾಸಕರಾಗಿದ್ದಾರೆ ಅವರೇ ಬೈತಾರೆ ಕೂತ್ಕೊಂಡು ಬಾಯಿ ಮನೆಗೆ ಬೈತಾರೆ ಏನು ಮಾಡೋಕ್ಕಾಗಲ್ಲ ನಾವು ಜನಗಳನ್ನ ಒಪ್ಪಿಸೋಕ್ಕೂ ಆಗೋದಿಲ್ಲ ಆದರೆ ನಮ್ಮ ಆತ್ಮಕ್ಕೆ ಒಪ್ಪಿಗೆ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ವಿ ಅಂತಕ್ಕಂಥದ್ದನ್ನು ನಾವು ತೋರಿಸ್ಕೋಬೇಕಾಗ್ತದೆ ಇವತ್ತು ನಾನು ಬಡ ಕಡೆಗೆ ನಾನು ನೋಡಿದ್ದೀನಿ ನಗರಸಭೆಯಲ್ಲಿ ಇವತ್ತು ನಮ್ಮ ತುಮಕೂರು ಕೂಡ ಸ್ಮಾರ್ಟ್ ಸಿಟಿ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 10-12 ಸ್ಮಾರ್ಟ್ ಸಿಟಿಗಳಾಗಿ ತಗೊಂಡವ್ರೆ ಅದರಲ್ಲಿ ನಮ್ಮದು ಪ್ರಪ್ರಥಮವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ನಾವು ಆಗ್ನಿರ್ತೀವಿ ಚೆನ್ನಾಗಿ ಕೆಲಸ ಆಗಿದೆ ನಮ್ಮ ತುಮಕೂರಿನಲ್ಲಿ ನೊಂದು ನಿಂತಿದೆ ಬಸ್ ಸ್ಟ್ಯಾಂಡ್ ಒಂದು ಸುಮಾರು 75 ಭಾಗ ಆಗಿದೆ ಇನ್ನು 25 ಭಾಗ ಆಗಬೇಕು ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಹೆಚ್ಚಿಗೆ ನೀರು ಬಂದು ಜನ ಬಂದು ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಯಿತು ಅಂತ ಅನ್ಕಾಗ್ತಾ ಇದೆ ಇನ್ನು ಬೇಕಾದಷ್ಟು ಕೆಲಸ ಮಾಡ್ತಕ್ಕಂಥದ್ದು ಪ್ರತಿ ರಸ್ತೆಗೂ ಕೂಡ ನಾವು ಟಾರ್ ಹಾಕಬೇಕು ಮತ್ತೊಂದು ಹಾಕಬೇಕು ಅಂಡರ್ಗ್ರೌಂಡ್ ಸಿವರೇಜ್ ಆಗಬೇಕು ಇನ್ನು ಕೆಲವು ಕಡೆಗೆ ಸಿವರೇಜ್ ಇನ್ನೂ ಸರಿ ಹೋಗಿಲ್ಲ ಜೊತೆಗೆ ನಮ್ಮೂರಿಗೆ ಪ್ರಪ್ರಥಮವಾಗಿ ಬೆಂಗಳೂರು ಬಿಟ್ಟಮೇಲೆ ಎರಡನೇದು ಗ್ಯಾಸ್ ಸಿಲಿಂಡರ್ ಪೈಪ್ ಮುಖಾಂತರ ಬಂದಿದ್ದು ತುಮಕೂರು ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ ಮಧುಗಿರಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಹಾಗೂ ಸಂಸದ ಜಿಎಸ್ ಬಸವರಾಜು ಭಾಗಿಯಾಗಿದ್ದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಕಳೆದ ಭಾನುವಾರ ಉಡುಪಿ ಜಿಲ್ಲೆಯಲ್ಲಿ ಒಂದೇ ಕುಟುಂಬದ ನಾಲ್ವರನ್ನ ಅಮಾನುಷವಾಗಿ ಕೊಲೆ ಮಾಡಲಾಗಿತ್ತು ಈ ವಿಚಾರವಾಗಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಯಾದ ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು ಕುಟುಂಬದವರನ್ನು ಭೇಟಿ ಮಾಡಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪಿ ಸೈಕೋ ರೀತಿಯಲ್ಲಿ ವರ್ತಿಸಿದ್ದಾನೆ 20 ನಿಮಿಷದಲ್ಲಿ ಕೃತ್ಯವೆಸಗಿದ ಆತನ ಮೆಂಟಲ್ ಸ್ಟೇಟಸ್ ಯಾವ ರೀತಿ ಇರಬಹುದು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದ ಮೂಲಕ ತನಿಖೆಗೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿಸಲಾಗುವುದು ನಾನು ಬೆಳಗಾವಿಯಲ್ಲಿದ್ದರೂ ಸಂತ್ರಸ್ತ ಕುಟುಂಬದ ಜೊತೆ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೆ ಮೃತ ಮಹಿಳೆಯ ಸಹೋದರರಿಗೆ ಕರೆ ಮಾಡಿ ಸಂಪೂರ್ಣ ಮಾಹಿತಿ ಪಡೆದಿದ್ದೆ ಎಂದರು ಇನ್ನು ಉಡುಪಿ ಜಿಲ್ಲೆ ಶಾಂತಿಪ್ರಿಯ ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಹೀಗಾಗಬಾರದಿತ್ತು ಕುಟುಂಬದ 4 ಸದಸ್ಯರನ್ನ ಅಮಾನುಷವಾಗಿ ಕೊಂದ ವ್ಯಕ್ತಿ ರಾಕ್ಷಸ ಕೃತ್ಯ ಎಸಗಿದ್ದಾನೆ ಕುಟುಂಬದ ಜೊತೆ ಸರ್ಕಾರವಿದ್ದು ಆರೋಪಿಯನ್ನ ತ್ವರಿತವಾಗಿ ಬಂಧಿಸುವ ಮೂಲಕ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸ ಮಾಡಿದ್ದು ಆದಷ್ಟು ಬೇಗ ನ್ಯಾಯ ದೊರಕಿಸಲು ಪ್ರಯತ್ನ ಮಾಡುತ್ತೇವೆ ಎಂದರು ಕುಟುಂಬದ 4 ಸದಸ್ಯರನ್ನ ಅಮಾನುಷವಾಗಿ ಒಂದು ರಾಕ್ಷಸ ಕೃತ್ಯ ಮಾಡಿ ಹೋದಿದ್ದಕ್ಕೆ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಧೈರ್ಯ ತುಂಬಲಿಕ್ಕೆ ಮತ್ತು ಸರ್ಕಾರ ಅವರ ಜೊತೆ ಇದೆ ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕೆಲಸ ಮಾಡಿದೆ 60 ಗಂಟೆಯಲ್ಲಿ ಆರೋಪಿಯನ್ನು ಹಿಡಿಯುವಂಥ ಕೆಲಸ ಮಾಡಿದೆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೀನಿ ಧೈರ್ಯ ತುಂಬಿದ್ದೀನಿ ಮತ್ತು ಆದಷ್ಟು ಬೇಗ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಕಡೆಯಿಂದ ಏನೆಲ್ಲ ಸಾಧ್ಯವೋ ಅದನ್ನು ನಾವು ಮಾಡ್ತೀವಿ ಅಂತ ಅವ್ರಿಗೆ ಭೇಟಿಯಾಗಿ ಇಂಥ ಜಂಕ್ಷನ್ಗಳಲ್ಲಿ ಹಾಡು ಹಗಲು ಈ ಥರ ಕೃತ್ಯ ಆಗಿದೆ ಅಂದರೆ ಜನ ಭಾಳ ಆತಂಕದಲ್ಲಿದ್ದಾರೆ ಉಡುಪಿಯಲ್ಲಿ ಈ ಥರ ಆಗಿದೆ ನಿಜವಾಗಲೂ ಉಡುಪಿ ಜಿಲ್ಲೆ ಭಾಳ ಶಾಂತಿ ಈ ರೀತಿ ಆಗಬಾರ್ದಾಗಿತ್ತು ಈ ರೀತಿ ಘಟನೆ ಆಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಪರಿಶುದ್ಧ ಕುಡಿಯುವ ನೀರು ಪೂರೈಸಬೇಕೆಂಬ ಉದ್ದೇಶದಿಂದ ದೇಣಿಗೆ ರೂಪದಲ್ಲಿ ನೀಡಿದ ಶುದ್ಧ ನೀರಿನ ಘಟಕ ಸರಿಯಾಗಿ ನಿರ್ವಹಣೆ ಆಗದೆ ಅಸ್ವಚ್ಛತೆಯಿಂದ ಕುಡಿದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಿ ತಾಲೂಕು ಆಸ್ಪತ್ರೆಯಾಗಿದ್ದರಿಂದ ಚಿಕಿತ್ಸೆಗಾಗಿ ಸಾಕಷ್ಟು ರೋಗಿಗಳು ಬರುತ್ತಾರೆ ಆಸ್ಪತ್ರೆಗೆ ಬರುವ ಜನರನ್ನ ಕಾಯಿಲೆಯಿಂದ ಮುಕ್ತಗೊಳಿಸುವ ಗುರಿಯೊಂದಿಗೆ ರಾಕೆಟ್ ಗೋಕಾಕ ಕಾರ್ಖಾನೆಯು 2023 ಸಾಲಿನಲ್ಲಿ ಕಾರ್ಖಾನೆಯಿಂದ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಶುದ್ಧ ನೀರಿನ ಘಟಕ ನಿರ್ಮಿಸಿದ್ದರು ಆದರೆ ಇವತ್ತು ಇಲ್ಲಿನ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಶುದ್ಧ ನೀರಿನ ಘಟಕ ರೋಗ ಹರಡಿಸುವ ಘಟಕವಾಗಿದೆ ಚಿಕಿತ್ಸೆಗೆ ಬಂದವರು ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಚಾಮರಾಜನಗರದ ನಸರುದ್ದೀನ್ ಎಂಬುವರಿಗೆ ಸೇರಿದ ರೊಲ್ಯಾಕ್ಸ್ ಬಟ್ಟೆ ಅಂಗಡಿ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ಚಾಮರಾಜನಗರದ ರೊಲ್ಯಾಕ್ಸ್ ಬಟ್ಟೆ ಅಂಗಡಿ ಬಾಗಿಲು ಮೀಟಿ ಒಳಗೆ ನುಗ್ಗಿ 75,000 ಹಣ ಲೂಟಿ ಮಾಡಿದ್ದು ಅಂಗಡಿ ಮಾಲೀಕನಲ್ಲಿ ಆತಂಕ ಮೂಡಿಸಿದೆ ಹಣ ಕಳ್ಳತನ ಮಾಡಿದ್ದಲ್ಲದೆ ಬಟ್ಟೆಗಳ ಅಳತೆಯನ್ನು ನೋಡಿದ ಚಾಲಾಕಿ ಕಳ್ಳ ಸೈಜ್ ಸರಿಬಾರದ ಕಾರಣ ಅಲ್ಲೇ ಬಿಟ್ಟು ಹೋಗಿದ್ದಾನೆ ಸದ್ಯ ಕಳ್ಳನ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಪಟ್ಟಣ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ರಾಯಭಾಗ ತಾಲೂಕಿನ ಗ್ರಾಮಗಳ ರಸ್ತೆಗಳಲ್ಲಿ ಮಾಟಮಂತ್ರ ಮಾಡಿಸಿದ ನಿಂಬೆಹಣ್ಣು ಸೂಜಿದಾರ ಇನ್ನೂ ಅನೇಕ ರೀತಿಯ ವಸ್ತುಗಳು ಕಂಡುಬರುತ್ತಿವೆ
ರಾಯಭಾಗ ತಾಲೂಕಿನ ತುಂಬಾ ಮೌಢ್ಯತೆಗಳು ಅತಿ ಹೆಚ್ಚು ಕಂಡು ಬಂದರೂ ಕಣ್ಮುಚ್ಚಿ ಕುಳಿತ ತಾಲೂಕು ಆಡಳಿತ ಈ ಮೌಢ್ಯತೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಮೌಢ್ಯತೆ ಸೂಕ್ತ ಬಂದಿ ಹಾಕಬೇಕಾಗಿದೆ. ತಾಲೂಕಿನ ಆಯಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮೌಢ್ಯತೆ ಮಾಟ ಮಂತ್ರಗಳ ವಿರುದ್ಧ ತಾಲೂಕು ಆಡಳಿತ ದಿಟ್ಟ ಕ್ರಮ ಕೈಗೊಂಡು ರಸ್ತೆಯ ಬದಿಗೆ ಇಡುವಂತಹ ಜನರಿಗೆ ಪಾಠ ಕಲಿಸಬೇಕಾಗಿದೆ. ಶಾಲಾ ಮಕ್ಕಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ವಿಷಭರಿತ ವಸ್ತುಗಳನ್ನು ಕಂಡು ಹೆದರುವುದು ಗಮನಿಸಲಾಗಿದೆ. ಈ ವಸ್ತುಗಳನ್ನು ಇಡುವವರ ವಿರುದ್ಧ ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ಕ್ರಮ ಕೈಗೊಂಡು ಮೌಢ್ಯತೆ ನಿರ್ನಾಮ ಮಾಡಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.